ಓಂ ಶ್ರೀ ಸಾಯಿರಾಮ್. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಈ ಪಾಠದ ಕೊನೆಯ ಒಂದು ವಿಭಾಗ ಗೃಹ ಬಳಕೆಯ ವಿದ್ಯುತ್ ಮಂಡಲ. ಗೃಹ ಬಳಕೆಯ ವಿದ್ಯುತ್ ಮಂಡಲ ಅಂತ ಹೇಳಿದರೆ ನಮ್ಮ ಮನೆಗಳಲ್ಲಿ ಯಾವ ರೀತಿಯ ಒಂದು ವಿದ್ಯುತ್ತಿನ ಮಂಡಲ ಇರ್ತದೆ. ಈಗ ನಮ್ಮ ಮನೆಯಲ್ಲಿ ನಾವು ಏನು ನೋಡಬಹುದು, ಅನೇಕ ಫ್ಯಾನ್ಗಳನ್ನು ನೋಡಬಹುದು, ಬಲ್ಬ್ಗಳನ್ನು ನೋಡಬಹುದು, ಇಸ್ತ್ರಿ ಪೆಟ್ಟಿಗೆ, ಇವುಗಳಿಗೆಲ್ಲ ವಿದ್ಯುತ್ ಯಾವ ರೀತಿಯಾಗಿ ಸರಬರಾಜಾಗ್ತದೆ, ಆ ಪರ್ಯಾಯ ವಿದ್ಯುತ್ತನ್ನು ಯಾವ ರೀತಿ ಸರಬರಾಜು ಮಾಡ್ತಾರೆ ಅದನ್ನು ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ನಾವು ನೋಡ್ಬೋದು. ಅಂದರೆ ಮನೆಯಲ್ಲಿ ನಾವು ಬಳಸುವಂತಹ ವಿದ್ಯುತ್ತನ್ನು ಯಾವ ರೀತಿ ಬಳಸ್ತಾ ಇದ್ದೇವೆ. ಈಗ ಒಂದು ಟ್ಯಾಂಕಿಂದ ನೀರು ಎಲ್ಲ ಟ್ಯಾಪ್ಗಳಿಗೆ ಬರಬೇಕು ಅಂತಾದರೆ ಅದಕ್ಕೊಂದು ವ್ಯವಸ್ಥೆ ಇದೆ. ಅದೇ ರೀತಿ ವಿದ್ಯುತ್ ಇಡೀ ಎಲ್ಲ ಒಂದು ಬಲ್ಬುಗಳಿಗೆ ಫ್ಯಾನ್ಗಳಿಗೆ ಹೋಗಬೇಕು ಅಂತಾದರೆ ಯಾವ ರೀತಿ ಹೋಗ್ತದೆ ಅಂತ ಹೇಳೋದನ್ನೇ ಗೃಹ ಬಳಕೆಯ ವಿದ್ಯುತ್ ಮಂಡಲಗಳು ಅಂತ ಕರೆಯೋದು. ಏನು ಮಾಡ್ತಾರೆ ಅಂತೇಳಿದರೆ, ವಿದ್ಯುತ್ ಕಂಬಗಳು ನಮ್ಮ ಮನೆ ಹತ್ತಿರ ಬರೋದನ್ನು ನೀವು ನೋಡಿರ್ಬೋದು. ಅಲ್ಲಿಂದ ಎರಡು ಮುಖ್ಯವಾಗಿ ಎರಡು ತಂತಿಗಳು ಬರ್ತದೆ. ಆ ಮನೆಯ ಹತ್ತಿರದಲ್ಲಿರುವಂಥ ಕಂಬದಿಂದ ಎರಡು ತಂತಿಗಳು ಬರ್ತದೆ, ಒಂದು ಸಜೀವ ತಂತಿ, ಇನ್ನೊಂದು ತಟಸ್ಥ ತಂತಿ. ಅದನ್ನು ಎಲ್ಲಿಗೆ ನಾವು ಕನೆಕ್ಟ್ ಮಾಡ್ತೇವೆ ಅಂತೇಳಿದ್ರೆ ವಿದ್ಯುತ್ ಬೋರ್ಡ್ನ ಫ್ಯೂಸ್, ಮೈನ್ ಒಂದು ಬೋರ್ಡ್ ಇರ್ತದೆ, ಅಲ್ಲಿ ನೀವು ನೋಡಿರ್ಬೋದು ದೊಡ್ಡ ಫ್ಯೂಸ್ ಕಾಣ್ತೀರ, ಆ ಫ್ಯೂಸಿಗೆ ಕನೆಕ್ಟ್ ಆಗಿರ್ತದೆ. ಯಾಕೆ ಫ್ಯೂಸಿಗೆ ಕನೆಕ್ಟ್ ಮಾಡಿದ್ರು ಮುಂದೆ ನೋಡೋ. ಇಲ್ಲಿ ಎರಡು ತಂತಿ ಹೇಳಿದೆ ನಾನು, ಸಜೀವ ತಂತಿ ಮತ್ತು ತಟಸ್ಥ ತಂತಿ. ಸಜೀವ ತಂತಿ ಅಂತ ಹೇಳಿದ್ರೆ ಅದಕ್ಕೆ ಫೇಸ್ ಅಂತ ಹೇಳ್ತೇವೆ ನಾವು, ಫೇಸ್. ತಟಸ್ಥ ತಂತಿಗೆ ನಾವು ನ್ಯೂಟ್ರಲ್ ತಂತಿ ಅಂತ ಹೇಳ್ತೇವೆ. ಹಾಗೆ ಫೇಸ್ ಮತ್ತು ನ್ಯೂಟ್ರಲ್, ಅದನ್ನೇ ಕನ್ನಡದಲ್ಲಿ ನಾವು ಸಜೀವ ಮತ್ತು ತಟಸ್ಥ ಅಂತ ಕರೆಯುವಂಥದ್ದು. ಈ ಸಜೀವ ತಂತಿ ಹೆಚ್ಚಾಗಿ ನಮಗೆ ಗೊತ್ತಾಗಲಿಕ್ಕೋಸ್ಕರ ಅದಕ್ಕೆ ಆ ತಂತಿಗೆ ಕೆಂಪು ಹೊದಿಕೆಯನ್ನು ಹಾಕಿರ್ತಾರೆ, ಕೆಂಪು ಇನ್ಸುಲೇಷನ್ ಹಾಕಿರ್ತಾರೆ, ಕೆಂಪು ಒಂದು ಏನು ಇನ್ಸುಲೇಷನನ್ನು ಹೊದಿಕೆಯನ್ನು ಹಾಕಿರ್ತಾರೆ, ಕೆಂಪು ಬಣ್ಣ ಇರ್ತದೆ ಆ ತಂತಿಯದ್ದು. ಆನಂತರ ತಟಸ್ಥ ತಂತಿಯ ಬಣ್ಣ ಯಾವುದು ಅಂತ ಹೇಳಿದರೆ ಅದು ಹೆಚ್ಚಾಗಿ ಕಪ್ಪು ಬಣ್ಣವನ್ನು ಹೊದಿಕೆಯನ್ನು ಹಾಕಿರ್ತಾರೆ, ಕಪ್ಪು ಬಣ್ಣದ ಹೊದಿಕೆ. ಆದರೆ ಕೆಂಪು ಬಣ್ಣದ ಹೊದಿಕೆ ಇರುವಂಥದ್ದು ಸಜೀವ ತಂತಿ, ಕಪ್ಪು ಬಣ್ಣದ ಹೊದಿಕೆ ಇರುವಂಥದ್ದು ಯಾವುದು ತಟಸ್ಥ ತಂತಿ. ಈ ಎರಡು ತಂತಿಗಳು ಎಲ್ಲಿಗೆ ಬಂದಿರ್ತದೆ, ವಿದ್ಯುತ್ ಬೋರ್ಡ್ನ ಫ್ಯೂಸಿಗೆ ಬಂದಿರ್ತದೆ. ಫ್ಯೂಸ್ ಅನ್ನುವಂಥದ್ದು ಅತ್ಯಂತ ಮುಖ್ಯವಾದ್ದು, ಫ್ಯೂಸ್ಗೆ ಕೊಡದೆ ಏನು ಮಾಡೋದಿಲ್ಲ, ವಿದ್ಯುತ್ ಮೀಟರ್ಗೆ ಬರೋದಿಲ್ಲ. ಆನಂತರ ಆ ಎರಡು ತಂತಿಗಳು ವಿದ್ಯುತ್ ಬೋರ್ಡ್ನ ಫ್ಯೂಸ್ ನಂತರ ಬರುವಂಥದ್ದು ಎಲ್ಲಿಗೆ ಅಂತೇಳಿದ್ರೆ ವಿದ್ಯುತ್ ಮೀಟರಿಗೆ. ವಿದ್ಯುತ್ ಮೀಟರ್ ನೀವೆಲ್ಲರೂ ನೋಡಿರ್ಬೋದು, ವಿದ್ಯುತ್ ಮೀಟರಲ್ಲಿ ಯಾಕೆ ಅದನ್ನು ಬಳಸ್ತಾರೆ, ವಿದ್ಯುತ್ ಮೀಟರಿಗೆ ಕೊಡದೆ ಯಾವ ಮಂಡಲಗಳು ಏನಾಗುವುದಿಲ್ಲ, ಕನೆಕ್ಷನನ್ನು ಕೊಟ್ಟಿರುವುದಿಲ್ಲ. ಮೀಟರ್ನ ಮುಖಾಂತರವೇ ಏನಾಗುವಂಥದ್ದು, ಉಳಿದದಕ್ಕೆಲ್ಲ ಕನೆಕ್ಷನನ್ನು ಕೊಡುವಂಥದ್ದು. ಯಾಕೆ ಕೊಡಬೇಕು ಕನೆಕ್ಷನ್? ವಿದ್ಯುತ್ ಮೀಟರ್ ಏನು ಮಾಡ್ತದೆ, ನಿಮ್ಮ ಮನೆಯಲ್ಲಿ ನೀವು ಎಷ್ಟು ವಿದ್ಯುತ್ತನ್ನು ಉಪಯೋಗ ಮಾಡ್ತೀರಾ, ಎಷ್ಟು ಯೂನಿಟ್ ವಿದ್ಯುತ್ ನೀವು ಖರ್ಚು ಮಾಡ್ತೀರಾ, ನಿಮಗೆ ಪ್ರತಿ ತಿಂಗಳೊಂದು ಬಿಲ್ಲು ಬರ್ತದೆ, ಅದು ಯಾವುದರ ಆಧಾರದ ಮೇಲೆಗೆ, ಈ ವಿದ್ಯುತ್ ಮೀಟರ್ನಲ್ಲಿ ನೀವು ಬಳಸಿದ ವಿದ್ಯುತ್ತಿನ ಯೂನಿಟನ್ನು ನಾವೇನು ಮಾಡ್ತಾರೆ, ಇದರಲ್ಲಿ ಈ ಉಪಕರಣ ಪತ್ತೆ ಹಚ್ತದೆ, ಇದರಲ್ಲಿ ಎಷ್ಟು ಯೂನಿಟ್ ನೀವು ಖರ್ಚು ಮಾಡಿದ್ದೀರ ಅನ್ನೋದನ್ನು ವಿದ್ಯುತ್ ಮೀಟರ್ ಬಳಸಿದೆ. ಆ ವಿದ್ಯುತ್ ಮೀಟರ್ನ ನಂತರ ಯಾವುದಕ್ಕೆ ಬರುತ್ತೆ ಅಂತೇಳಿದ್ರೆ ವಿದ್ಯುತ್ ವಿತರಣಾ ಪಟ್ಟಿಗೆ ಬರ್ತದೆ. ವಿದ್ಯುತ್ ವಿತರಣಾ ಪಟ್ಟಿ ಅದು ಯಾವುದನ್ನೆಲ್ಲ ಒಳಗೊಂಡಿರ್ತದೆ, ಅದರಲ್ಲಿ ಮುಖ್ಯವಾಗಿ ಫ್ಯೂಸ್ಗಳಿರ್ತದೆ, ಆ ನಂತರ ಮುಖ್ಯ ಸ್ವಿಚ್ ಇರ್ತದೆ. ನಿಮ್ಗೆ ಗೊತ್ತು, ಒಂದು ಮುಖ್ಯ ಸ್ವಿಚ್ಚನ್ನು ನೀವು ಆಫ್ ಮಾಡಿದರೆ ಮನೆಗೆ ಯಾವ ಮಂಡಲದಲ್ಲೂ ವಿದ್ಯುತ್ ಏನಾಗುವುದಿಲ್ಲ, ಹರಿಯುವುದಿಲ್ಲ. ಹಾಗಾದರೆ ಯಾವುದಿರ್ತದೆ, ಮುಖ್ಯ ಸ್ವಿಚ್ಗಳು ಮತ್ತು ಫ್ಯೂಸ್ ಇರ್ತದೆ. ಇನ್ನು ತಿಳ್ಕೊಳ್ಳಿ, ಇಲ್ಲಿಂದ ಇದು ಒಂದು ಮಂಡಲವನ್ನು ಕೊಟ್ಟಿದ್ದಾರೆ, ಒಂದು ಎಕ್ಸಾಂಪಲಿಗೆ ಒಂದು ಕೋಣೆ ಒಂದು ಮಂಡಲ ಇರ್ಬೋದು. ಇಂತಹ ಅನೇಕ ಮಂಡಲಗಳು ಏನಾಗಿರುವಂಥದ್ದು ಮನೆಯಲ್ಲಿ ನೀವು ಕಾಣಬಹುದು, ಇಂತಹ ಅನೇಕ ಮಂಡಲಗಳನ್ನು ಇರ್ತದೆ. ಈಗ ಎಕ್ಸಾಂಪಲ್ಗೆ ಇಲ್ಲಿ ಒಂದು ಮಂಡಲವನ್ನು ಕೊಟ್ಟಿದ್ದಾರೆ, ಇದು ಯಾವ ರೀತಿಯ ಮಂಡಲ ಒಮ್ಮೆ ಗಮನಿಸಿ. ಇದೇ ಕೆಂಪು ಬಣ್ಣದಲ್ಲಿ ಸೂಚಿಸಿರುವಂಥದ್ದು ಫೇಸ್, ಅಂದರೆ ಸಜೀವ ತಂತಿ. ಇದು ಏನು ಗೊತ್ತಾ, ಇದಕ್ಕೆ ಸಾಕೆಟ್ ಅಂತ ಹೇಳ್ತಾರೆ. ನೀವು ಮನೆಯಲ್ಲಿ ಪ್ಲಗ್ ಅಂತ ಹೇಳ್ತೀವಲ್ಲ, ಅದೇ ಆ ಪ್ಲಗ್ಗಲ್ಲಿ ಏನು ಅಂತೇಳಿದ್ರೆ, ಈಗ ಉದಾಹರಣೆಗೆ ಇಲ್ಲಿ ಮೂರು ಏನಿದೆ ಹೋಲ್ಗಳಿದೆ, ತೂತುಗಳಿದೆ. ಏನಿದು, ಇದು ಮೊದಲನೆಯದು ನೋಡಿ ಕೆಂಪು ಬಣ್ಣ ಕೊಟ್ಟಿದ್ದಾರೆ, ಅಂದರೆ ಇದರ ಅರ್ಥ ಇದು ಫೇಸ್. ಇದು ಯಾವುದು, ನ್ಯೂಟ್ರಲ್. ನೋಡಿ ಈ ಬಣ್ಣದ ಅಂದರೆ ಕಪ್ಪು ಬಣ್ಣದ ಏನಾಗಿರುವಂಥದ್ದು ತಂತಿ ಬಂದಿರುವಂಥದ್ದು ನ್ಯೂಟ್ರಲ್. ಇನ್ನೊಂದು ಇದು ನೋಡುವ ಏನು ಅಂತೇಳಿದ್ರೆ, ಇದಕ್ಕೆ ಹೆಸರು ಭೂ ಸಂಪರ್ಕ ತಂತಿ ಅಂತೇಳಿ. ಮೂರು ಹೋಲ್ಗಳನ್ನು ಕಾಣ್ಬೋದು ನೀವು, ಮೂರು ತೂತುಗಳನ್ನು ಕಾಣ್ಬೋದು ಆ ಯಾವುದರಲ್ಲಿ, ಸಾಕೆಟಲ್ಲಿ. ಒಂದು ಫೇಸ್, ಒಂದು ನ್ಯೂಟ್ರಲ್, ಇನ್ನೊಂದು ಯಾವುದು ಅರ್ಥಿಂಗ್ ಅಂತ ಹೇಳ್ತಾರೆ. ಅರ್ಥ್ ಅಂತ ನಾವು ಮಾಮೂಲಿ ಭಾಷೆಯಲ್ಲಿ ಹೇಳ್ತೇವೆ, ಅರ್ಥಿಂಗ್ ಅಂದರೆ ಭೂ ಸಂಪರ್ಕ ತಂತಿ. ಇನ್ನು ಇದರಲ್ಲಿ ಇನ್ನೊಂದು ಗಮನಿಸಬೇಕು, ಬೇರೆ ಬೇರೆ ಸಾಕೆಟ್ಗಳಿದೆ, ಎಲ್ಲದರಲ್ಲೂ ಮೂರು ಏನಿರೋದಿಲ್ಲ, ಹೋಲ್ಗಳಿರಬೇಕು ಅಂತೇನಿಲ್ಲ ಸಾಕೆಟ್ಗಳಲ್ಲಿ. ಕೆಲವು ನೀವು ನೋಡಿರ್ಬೋದು, ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಬಲ್ಬ್ ಊರಿಸಬೇಕು ಅಂತಾದರೆ ಎರಡೇ ಪಿನ್ನಿನ ಯಾವುದನ್ನು ಬಳಸ್ತೀರ, ಸಾಕೆಟನ್ನು ಬಳಸೋದು ಉಂಟು ಅಥವಾ ಪ್ಲಗ್ಗನ್ನು ಬಳಸೋದು ಉಂಟು, ಅದು ಅಷ್ಟೇ ಸಾಕು. ಯಾಕೆ ಮೂರನೇದು ಬೇಡ, ಅಲ್ಲಿ ಬೇಕಾದ ಯಾವುದು ಫೇಸ್ ಮತ್ತು ನ್ಯೂಟ್ರಲ್ ಸಾಕು. ಆದರೆ ನೆನಪಿಟ್ಕೊಳ್ಳಿ, ಟಿವಿ ಆಗಲಿ, ಫ್ರಿಡ್ಜ್ ಆಗಲಿ, ಅಥವಾ ಹೀಟರ್ಗಳಾಗಲಿ, ಮೈಕ್ರೋ ಓವೆನ್ಗಳಾಗಲಿ,
ಇಸ್ತ್ರಿ ಪೆಟ್ಟಿಗೆ ಆಗಲಿ ಅದಕ್ಕೆಲ್ಲ ತ್ರೀ ಪಿನ್ನಿನ ಜಾಕ್ ಬರ್ತದೆ ನೋಡಿರ್ಬೋದು. ಯಾವುದು ತ್ರೀ ಪಿನ್, ಮೂರು ಪಿನ್ ಇರ್ತದೆ ಅದರ ಜಾಕಿ. ಇದು ಬೇಕೇ ಬೇಕು ಈ ವಸ್ತು, ಯಾಕೆ ಬೇಕು ಅಂತ ಇಲ್ಲಿ ಒಂದು ಕ್ವಶನ್ ಬರ್ತದೆ. ಅದೇ ನಾವು ಮಾಮೂಲಿ ಬಲ್ಬ್ಗಳಿಗೆಲ್ಲ ಏನು ಬೇಡ, ಅಷ್ಟೊಂದು ಮೂರು ಪಿನ್ ಅಂತ ಅವಶ್ಯಕತೆ ಇರುವುದಿಲ್ಲ. ಆದರೆ ಯಾವುದಕ್ಕೆ, ಈ ಇಸ್ತ್ರಿ ಪೆಟ್ಟಿಗೆ, ರೆಫ್ರಿಜರೇಟರ್ ಅಂದರೆ ಫ್ರಿಡ್ಜ್, ಟಿವಿಗಳಿಗೆ ಎಲ್ಲ ಯಾವುದರ ಅವಶ್ಯಕತೆ ಇದೆ, ಈ ಮೂರು ಪಿನ್ನ ಸಾಕೆಟ್ ಅಗತ್ಯ ಇದೆ. ಒಂದು ಪಿನ್ ಗೊತ್ತಾಯ್ತು, ಯಾವುದದು ಫೇಸ್, ಇನ್ನೊಂದು ನ್ಯೂಟ್ರಲ್. ಇದು ಯಾಕೆ, ಇದು ಯಾಕೆ ಅಂತ ಹೇಳಿದ್ರೆ ಇದೇ ಮೂರನೆಯ ತಂತಿ ಸಂಪರ್ಕ ಹೊಂದಿರೋದು ಭೂ ಸಂಪರ್ಕ ತಂತಿ. ಪ್ರತಿಯೊಂದು ಸಾಕೆಟಿಂದ ಒಂದು ಕನೆಕ್ಷನ್ ಹೋಗಿರ್ತದೆ, ಅದು ಎಲ್ಲಿಗೆ, ಭೂಮಿಯ ಆಳದಲ್ಲಿ ಅದನ್ನು ಇಟ್ಟಿರ್ತಾರೆ. ನಿಮ್ಗೆ ಗೊತ್ತು ಅದನ್ನು ಅರ್ಥಿಂಗ್ ಅಂತ ಹೇಳ್ತಾರೆ. ಅದರ ಜೊತೆಗೆ ಸಂಪರ್ಕವನ್ನು ಹೊಂದಿರೋದು ಯಾಕೆ ಇರುವಂಥದ್ದು ನೋಡಿ, ಇಸ್ತ್ರಿ ಪೆಟ್ಟಿಗೆ ಆಗಲಿ ಅಥವಾ ಟಿವಿ ಅಂಥದ್ದು, ರೆಫ್ರಿಜರೇಟರ್ಗಳಿರ್ಬೋದು, ಹೆಚ್ಚು ವಿದ್ಯುತ್ತನ್ನು ಏನು ಮಾಡ್ತದೆ, ಅವಲಂಬಿಸಿರ್ತದೆ. ಹೆಚ್ಚು ಹೆಚ್ಚು ವೋಲ್ಟೇಜ್, ಹೆಚ್ಚು ವಿದ್ಯುತ್ ಪ್ರವಾಹದ ಅವಶ್ಯಕತೆ ಅಂತಹ ಸಾಧನಗಳಿಗಿದೆ. ಆ ಹೆಚ್ಚು ವಿದ್ಯುತ್ ಪ್ರವಾಹ ಅವುಗಳಿಗೆ ಅವಶ್ಯಕತೆ ಇರುವ ಕಾರಣ, ಆ ಹೆಚ್ಚು ವಿದ್ಯುತ್ ಬರುವಂತಹ ಸಂದರ್ಭದಲ್ಲಿ ಕೆಲವು ಸಲ ಏನಾಗ್ಬೋದು ಅಂದರೆ ಅಗತ್ಯಕ್ಕಿಂತ ಹೆಚ್ಚು ವಿದ್ಯುತ್ ಬರ್ಬೋದು ಅಥವಾ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆಗ್ಬೋದು. ಇಂತಹ ಸಂದರ್ಭದಲ್ಲಿ ಹೆಚ್ಚಾದಂತಹ ವಿದ್ಯುತ್ತು ಎಲ್ಲಿಗೆ ಬರಬಹುದು, ಆ ಸಾಧನಗಳ ಲೋಹದ ಮೇಲ್ಮೈಗೆ ಬರಬಹುದು. ಇದರ ಅನುಭವ ನಿಮಗೆ ಕೂಡ ಆಗಿರ್ಬೋದು. ಕೆಲವು ರೆಫ್ರಿಜರೇಟರ್ಗಳನ್ನು ನೀವು ಮುಟ್ಟಿದರೆ ಅದರ ಆ ಲೋಹದ ಮೇಲ್ಮೈ ಮೇಲೆ ನಿಮಗೆ ಶಾಕ್ ಹೊಡೆದಂತಹ ಅನುಭವ ಅಥವಾ ಅತ್ಯಂತ ವಿಪರೀತವಾದ ಶಾಕ್ ಕೂಡ ಹೊಡಿತದೆ. ಇನ್ನು ಕೆಲವು ಫ್ಯಾನ್ಗಳಿರ್ತದೆ, ತ್ರೀ ಪಿನ್ನಿನ ಫ್ಯಾನ್ ನೋಡಿರ್ಬೋದು. ಆ ಫ್ಯಾನನ್ನು, ಅದರ ಮೇಲ್ಮೈಯನ್ನು ಅಂದರೆ ಯಾವುದು ನಾವು ನೆಲದಲ್ಲಿಡ್ತೇವಲ್ಲ ಟೇಬಲ್ ಫ್ಯಾನ್ ಅಂತೇಳಿ, ಆ ಫ್ಯಾನ್ನ ಮೇಲ್ಮೈಯನ್ನು ಮುಟ್ಟಿದರೆ ಶಾಕ್ ಹೊಡಿತದೆ. ಇಸ್ತ್ರಿ ಬಟ್ಟೆಗೆ ಇಸ್ತ್ರಿ ಹಾಕುವಾಗ ಶಾಕ್ ಹೊಡಿತದೆ. ಯಾವಾಗ ಶಾಕ್ ಹೊಡಿತದೆ ಗೊತ್ತಾ, ಈ ರೀತಿ ಅರ್ಥಿಂಗ್, ನಿಮ್ಮ ಮನೆಯ ಅರ್ಥಿಂಗ್ ಸರಿ ಇಲ್ಲದಿದ್ದರೆ, ಈ ಅರ್ಥಿಂಗ್ ಕನೆಕ್ಷನ್ ಸರಿಯಾಗಿದ್ದರೆ ಯಾವ ಕಾರಣಕ್ಕೂ ಏನಾಗೋದಿಲ್ಲ, ಶಾಕ್ ಬರುವ ಚಾನ್ಸೇ ಇಲ್ಲ. ಯಾಕೆ ಅಂತ ನೀವು ಕೇಳ್ಬೋದು. ಇದು ಹೆಚ್ಚು ವಿದ್ಯುತ್ತನ್ನು ಬೇಡುವಂತಹ ಸಾಧನಗಳಾದ ಕಾರಣ, ಕೆಲವು ಸಲ ವೋಲ್ಟೇಜ್ ಆಗಲಿ ವಿದ್ಯುತ್ ಪ್ರವಾಹ ಹೆಚ್ಚಾದಾಗ ಆ ವಿದ್ಯುತ್ ಯಾವುದರ ಮೇಲೆ ಬರ್ತದೆ, ಈ ಲೋಹದ ಮೇಲ್ಮೈ, ಅದು ರೆಫ್ರಿಜರೇಟರ್ ಇರ್ಬೋದು, ಇಸ್ತ್ರಿ ಬಟ್ಟೆ ಇರ್ಬೋದು, ಅದರ ಲೋಹದ ಮೇಲ್ಮೈ ಮೇಲೆ ಏನಾಗ್ತದೆ, ಈ ವಿದ್ಯುತ್ ಪ್ರವಾಹ ಹರಿತದೆ. ಈ ಹರಿದದ್ದು ಏನಾಗ್ತದೆ, ನೀವು ಮುಟ್ಟಿದ ತಕ್ಷಣ ನಿಮಗೆ ಶಾಕ್ ಹೊಡಿತದೆ. ಆದರೆ ಯಾವಾಗ ನೀವು ಅರ್ಥಿಂಗ್ ಕನೆಕ್ಷನನ್ನು, ಭೂ ಸಂಪರ್ಕ ತಂತಿಯನ್ನು ಕೊಟ್ಟಿರ್ತೀರೋ, ಆ ಹೆಚ್ಚಾದಂತಹ ವಿದ್ಯುತ್ತು ಎಲ್ಲಿಗೆ ಹರಿದು ಹೋಗ್ತದೆ, ಭೂಮಿಗೆ ಹರಿದು ಹೋಗ್ತದೆ. ಈಗ ಒಂದು ಕ್ವಶನ್ ಬರ್ತದೆ ವಾಪಸ್, ಅದು ಭೂಮಿಗೆ ಯಾಕೆ ಹರಿದು ಹೋಗಬೇಕು, ಅರ್ಥಿಂಗ್ ಕೊಟ್ಟ ತಕ್ಷಣ, ಭೂ ಸಂಪರ್ಕ ತಂತಿಯನ್ನು ಕೊಟ್ಟ ತಕ್ಷಣ ಭೂಮಿಗೆ ಯಾಕೆ ಹರಿದು ಹೋಗಬೇಕು? ಭೂ ಸಂಪರ್ಕ ತಂತಿಯ ಕನೆಕ್ಷನನ್ನು ನಾವು ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದರೆ, ಈ ಭೂ ಸಂಪರ್ಕ ತಂತಿ ಹೆಚ್ಚಾದಂತಹ ವಿದ್ಯುತ್ತನ್ನು ಎಲ್ಲಿ ಕೊಂಡೋಗ್ತದೆ, ಭೂಮಿಗೆ ಕೊಂಡೋಗ್ತದೆ. ಭೂ ಸಂಪರ್ಕ ತಂತಿಯ ಮೂಲಕ ಯಾಕೆ ಭೂಮಿಗೆ ಕೊಂಡೋಗ್ತದೆ, ನಮ್ಮ ದೇಹಕ್ಕೆ ಬರಬಹುದಿತ್ತಲ್ಲ. ಭೂಮಿ, ಈ ಮಣ್ಣು ಅಂತ ಹೇಳಿದರೆ ಇದರಲ್ಲಿ ರೋಧ ಅತ್ಯಂತ ಕಡಿಮೆ. ವಿದ್ಯುತ್ ಯಾವಾಗಲೂ ಎಲ್ಲಿಗೆ ಹರಿತದೆ ಅಂತ ಹೇಳಿದರೆ, ಎಲ್ಲಿ ರೋಧ ಕಡಿಮೆ ಇದೆಯಾ, ಎಲ್ಲಿ ರೆಸಿಸ್ಟೆನ್ಸ್ ಕಡಿಮೆ ಇದೆಯಾ, ಅಲ್ಲಿಗೆ ಏನಾಗ್ತದೆ, ವಿದ್ಯುತ್ ಹರಿಯುವಂಥದ್ದು. ಇಲ್ಲಿ ಭೂಮಿಯ ರೋಧ ಕಡಿಮೆ ಇರುವ ಕಾರಣ ಹೆಚ್ಚಾದಂತಹ ವಿದ್ಯುತ್ ಲೋಹದ ಮೇಲ್ಮೈಗೆ, ಆ ರೆಫ್ರಿಜರೇಟರ್ ಇರ್ಬೋದು ಅಥವಾ ಇಸ್ತ್ರಿ ಪೆಟ್ಟಿಗೆ ಇರ್ಬೋದು, ಅದರ ಮೇಲ್ಮೈಗೆ ಬಂದಂತಹ ವಿದ್ಯುತ್ತು ಈ ಭೂ ಸಂಪರ್ಕ ತಂತಿಯ ಮೂಲಕ ಎಲ್ಲಿ ಹೋಗ್ತದೆ, ಭೂಮಿಗೆ ಹೋಗ್ತದೆ. ಆದ ಕಾರಣ ವಿದ್ಯುತ್ ಆಘಾತದಿಂದ ಏನು ಮಾಡ್ತದೆ, ನಮ್ಮನ್ನು ರಕ್ಷಿಸ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಕೇಳ್ತಾರೆ ಭೂ ಸಂಪರ್ಕ ತಂತಿಯ ಉಪಯೋಗ ಏನು, ವಿದ್ಯುತ್ ಶಾಕ್ ಹೊಡೆಯದಾಗೆ ನಮ್ಮನ್ನು ರಕ್ಷಿಸ್ತದೆ. ವಿದ್ಯುತ್ ದೊಡ್ಡ ಮಟ್ಟದ ವಿದ್ಯುತ್ ಶಾಕ್ ಹೊಡೆಯುವುದಿಲ್ಲ, ಹೆಚ್ಚಾದಂತಹ ವಿದ್ಯುತ್ ಮೇಲ್ಮೈ ಮೇಲೆ ಬಂದಂತಹ ವಿದ್ಯುತ್ ಎಲ್ಲ ಏನಾಗ್ತದೆ, ಭೂಮಿ ಕೊಂಡೋಗ್ತದೆ. ಹಾಗಾದರೆ ಭೂ ಸಂಪರ್ಕ ತಂತಿಯ ಕೆಲಸ ಏನು ಅಂತ ಹೇಳ್ತಾರೆ. ಭೂ ಸಂಪರ್ಕ ತಂತಿಯ ಕೆಲಸ ಏನು, ಲೋಹದ ಮೇಲ್ಮೈ ಮೇಲೆ ಇರುವಂತಹ ವಿದ್ಯುತ್ ಇರ್ಬೋದು, ಅದನ್ನು ಎಲ್ಲಿ ಕೊಂಡೋಗ್ತದೆ, ಭೂಮಿಯ ವಿಭವಾಂತರಕ್ಕೆ ಅದನ್ನು ಸರಿಗಟ್ಟಿ ಅದನ್ನು ಭೂಮಿಗೆ ಅಂದರೆ ಮಣ್ಣಿಗೆ ಕೊಂಡೋಗುವಂಥ ಕೆಲಸ ಮಾಡ್ತದೆ. ಇದರಿಂದ ವಿದ್ಯುತ್ ಆಘಾತಗಳಿಂದ ಏನು ಮಾಡ್ತದೆ, ನಮ್ಮನ್ನು ರಕ್ಷಿಸುವಂಥ ಕೆಲಸವನ್ನು ಯಾವುದು ಮಾಡ್ತದೆ, ಭೂ ಸಂಪರ್ಕ ತಂತಿ. ಯಾವಾಗಲೂ ಒಂದು ಮನೆಯಲ್ಲಿ ಯಾವುದು ಅರ್ಥಿಂಗ್ ಸರಿ ಇರಬೇಕು. ಅರ್ಥಿಂಗ್ ಸರಿ ಇಲ್ಲ ಅಂದರೆ ನೀವು ಕಂಪ್ಯೂಟರನ್ನು ಮುಟ್ಟಿದಾಗ ಅದರ CPU ಅಲ್ಲಿ ಏನೆಲ್ಲ ಆಗ್ತದೆ, ಶಾಕ್ ಬರುವಂಥ ಸಾಧ್ಯತೆ ಇದೆ. ಅದರ ಮದರ್ ಬೋರ್ಡ್ ಕೂಡ ಏನಾಗ್ಬೋದು, ಹಾಳಾಗ್ಬೋದು. TV ಮದರ್ ಬೋರ್ಡ್ ಏನಾಗ್ಬೋದು, ಹಾಳಾಗ್ಬೋದು. ಮದರ್ ಬೋರ್ಡ್ ಅಂದರೆ ಮೈನ್ ಸರ್ಕ್ಯೂಟ್, ಅದೇನಾಗ್ಬೋದು, ಹಾಳಾಗ್ಬೋದು. ಅದಕ್ಕೆ ಕಾರಣ ಯಾವುದು, ಅರ್ಥಿಂಗ್ ಸರಿ ಇಲ್ಲದೆ ಇರುವಂಥದ್ದು. ಆ ಸಂದರ್ಭದಲ್ಲಿ ಏನು ಮಾಡಬೇಕು, ನೀವು ಮನೆಯಲ್ಲಿ ಅರ್ಥಿಂಗನ್ನು ಸರಿ ಮಾಡಿಸಲೇಬೇಕು. ಹೆಚ್ಚು ವೋಲ್ಟೇಜ್ ಇನ್ನೊಂದು ಸಂದರ್ಭದಲ್ಲಿ ಯಾವಾಗ ಬರ್ತಂದರೆ, ಈ ಸಿಡಿಲು ಎಲ್ಲ ಬರುವಂಥ ಸಂದರ್ಭದಲ್ಲಿ. ಆಗ ಕೂಡ ಹಾಗೆ ಅರ್ಥಿಂಗ್ ಸರಿ ಇದ್ದರೆ ಮನೆಯ ಈ ಗೃಹ ಬಳಕೆಯ ಮಂಡಲ ಇದೆಯಲ್ಲ, ವಿದ್ಯುತ್ ಮಂಡಲ ಏನು, ಇದು ಖಂಡಿತವಾಗಿ ಶಾರ್ಟ್ ಸರ್ಕ್ಯೂಟ್ ಆಗಲ್ಲ. ಅದನ್ನು ಕೂಡ ಯಾವುದು ತಡೆಗಟ್ಟುತ್ತದೆ, ಈ ಭೂ ಸಂಪರ್ಕ ತಂತಿ ಅಂದರೆ ಅರ್ಥಿಂಗ್ ಅದನ್ನು ತಡೆಗಟ್ಟುತ್ತದೆ. ಇದೀಗ ಒಂದು ಕನೆಕ್ಷನನ್ನು ನೀವು ನೋಡಿದಿರಿ, ಮೂರು ಸಾಕೆಟ್ನ ಬಗ್ಗೆ ಹೇಳಿದೆ ಮತ್ತು ಭೂ ಸಂಪರ್ಕ ತಂತಿಯ ಬಗ್ಗೆ ಹೇಳಿದೆ. ಇನ್ನೊಂದು ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾದ್ದು, ವಿಷಯ ತಿಳ್ಕೊಳ್ಬೇಕಾದ್ದು ಏನು ಅಂತೇಳಿದ್ರೆ, ಫ್ಯೂಸ್ ಯಾಕೆ ಬೇಕು. ನಾನು ಈಗಲೇ ಹೇಳಿದೆ, ಸಜೀವ ತಂತಿ ತಟಸ್ಥಂತಿ ವಿದ್ಯುತ್ ಕಂಬದಿಂದ ಬಂದು ವಿದ್ಯುತ್ ಬೋರ್ಡ್ನ ಮೈನ್ ಫ್ಯೂಸ್ಗೆ ಬಂದೇ ಆ ನಂತರ ವಿದ್ಯುತ್ ಮೀಟರಿಗೆ ಹೋಗ್ತದೆ. ಯಾಕೆ ಗೊತ್ತಾ, ಈ ಸಜೀವ ತಂತಿ ಮತ್ತು ತಟಸ್ಥ ತಂತಿ ಕೆಲವು ಸಲ
ಪರಸ್ಪರ ಸಂಪರ್ಕಕ್ಕೆ ಬರ್ತದೆ. ಅದಕ್ಕೆ ಹೇಳ್ತಾರೆ ಓವರ್ಲೋಡು ಅಂತೇಳಿ. ಏನು ಸಜೀವ ಮತ್ತು ತಟಸ್ಥದಂತೆ ಪರಸ್ಪರ ಸಂಪರ್ಕಕ್ಕೆ ಬಂದಾಗ ಏನು ಹೇಳ್ತಾರೆ ಅದಕ್ಕೆ ಓವರ್ಲೋಡ್. ಓವರ್ಲೋಡ್ ಆದರೆ ಏನಾಗ್ತದೆ ಅಂತೇಳಿ, ಓವರ್ಲೋಡ್ ಆಗೋದಂದರೆ ಅತಿ ಹೆಚ್ಚು ವೋಲ್ಟೇಜ್ ಬರೋದು, ಅತಿ ಹೆಚ್ಚು ವಿದ್ಯುತ್ ಪ್ರವಾಹ ಇದರಲ್ಲಿ ಹರಿಯೋದು. ಹರಿದಾಗ ಏನಾಗ್ಬೋದು, ಈ ಮಂಡಲದಲ್ಲೆಲ್ಲ ವಿದ್ಯುತ್ ಹರಿದು ಈ ವಿದ್ಯುತ್ ಮೀಟರ್ ಸುಟ್ಟೋಗ್ಬೋದು, ಅಥವಾ ಮೈನ್ ಸುಟ್ಟೋಗ್ಬೋದು, ಈ ಮಂಡಲಗಳಲ್ಲಿ ಏನಾಗ್ಬೋದು ಶಾರ್ಟ್ ಸರ್ಕ್ಯೂಟ್ ಆಗ್ಬೋದು. ಆಗ ಇದರಿಂದ ಏನಾಗ್ಬೋದು, ಆ ಮನೆಯಲ್ಲಿರುವವರಿಗೂ ಕೂಡ ಸಮಸ್ಯೆ ಆಗ್ಬೋದು, ಆ ಮಂಡಲದಲ್ಲಿ ಉಪಯೋಗ ಆಗ್ತಾ ಇರುವಂತಹ ವಿದ್ಯುತ್ ಸಾಧನಗಳಿಗೆ ಏನಾಗ್ಬೋದು ತೊಂದರೆ ಆಗ್ಬೋದು, ಅದು ಸುಟ್ಟೋಗ್ಬೋದು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಫ್ಯೂಸನ್ನು ಇಡ್ತಾರೆ. ಹಾಗಾದರೆ ಏನು ಮಾಡ್ತದೆ, ಓವರ್ಲೋಡನ್ನು ತಡೆಗಟ್ತದೆ. ಒಂದು ವಿದ್ಯುತ್ ಫ್ಯೂಸು ಒಂದು ಕೆಲಸ ಓವರ್ಲೋಡ್ ಆಗೋದನ್ನು ತಪ್ಪಿಸುವಂಥದ್ದು. ಇನ್ನು ಹೆಚ್ಚಿನ ವಿದ್ಯುತ್ ಹರಿದರೆ ಅಥವಾ ಹೆಚ್ಚಿನ ವೋಲ್ಟೇಜ್ ಬಂದರೆ ಮಂಡಲವನ್ನು ಕಡ್ದಾಕುವಂಥ ಕೆಲಸವನ್ನು ಫ್ಯೂಸ್ ಮಾಡ್ತದೆ. ಅದು ಹೇಗೆ ಮಂಡಲವನ್ನು ಕಡ್ದಾಕು ನೋಡಿ, ಇದೊಂದು ಫ್ಯೂಸ್ ಅಂತಾದರೆ ಇದರ ಮಧ್ಯದಲ್ಲಿ ಒಂದು ವೈರ್ ಇರ್ತದೆ. ಹೆಚ್ಚು ವಿದ್ಯುತ್ ಬಂದಾಗ, ಹೆಚ್ಚು ವೋಲ್ಟೇಜ್ ಬಂದಾಗ ಈ ಒಂದು ತಂತಿ ಏನಾಗ್ತದೆ, ದ್ರವಿಸಿ ಹೋಗ್ತದೆ. ಯಾಕೆ ಅಂದರೆ ಫ್ಯೂಸ್ನಲ್ಲಿರುವಂತಹ ತಂತಿಯ ದ್ರವನ ಬಿಂದು ಏನಿರ್ತದೆ, ಕಡಿಮೆ ಇರ್ತದೆ. ಇದರಿಂದ ಈ ಫ್ಯೂಸ್ ದ್ರವಿಸಿ ಹೋಗಿ ಇದು ಏನಾಯಿತು, ಮಂಡಲ ಹೀಗೆ ಬ್ರೇಕ್ ಆಗ್ತದೆ. ಇದರಿಂದ ಏನಾಗ್ತದೆ, ವಿದ್ಯುತ್ ಮುಂದೆ ಹೋಗೋದಿಲ್ಲ. ಇದು ಫ್ಯೂಸ್ನ ಒಂದು ಕಾರ್ಯ. ಇನ್ನೊಂದು ವರ್ಡ್ ಹೇಳಿದೆ ನಾನು, ಓವರ್ಲೋಡ್ ಆಗ್ತದೆ ಅಂತೇಳಿ. ಅದು ಓವರ್ಲೋಡ್ ಆಗೋದಂದರೆ ಯಾವಾಗ ನೆನಪಿಟ್ಕೊಳ್ಳಿ, ಓವರ್ಲೋಡ್ ಆಗಲಿಕ್ಕೆ ಕಾರಣ ಸಜೀವ ಮತ್ತು ತಟಸ್ಥದಂತೆ ಪರಸ್ಪರ ಸಂಪರ್ಕಕ್ಕೆ ಬಂದರೆ ಏನಾಗುವಂಥದ್ದು, ಓವರ್ಲೋಡ್ ಆಗ್ತದೆ. ಏನು ಸಜೀವ ತಂತಿ ತಟಸ್ಥದಂತೆ ಪರಸ್ಪರ ಸಂಪರ್ಕಕ್ಕೆ ಬಂದರೆ ಏನಾಗೋದು, ಓವರ್ಲೋಡ್ ಆಗುತ್ತೆ. ಇನ್ನೊಂದು ಓವರ್ಲೋಡ್ ಯಾವಾಗ್ತದೆ ಅಂದರೆ, ಒಂದು ಸಾಕೆಟಿಗೆ ನೀವು ಅನೇಕ ಈ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು, ಗ್ಯಾಜೆಟ್ಸ್ಗಳನ್ನು ಅಂದರೆ ವಿದ್ಯುತ್ ಉಪಕರಣಗಳನ್ನು ಒಂದೇ ಒಂದು ಸಾಕೆಟಿಗೆ ತುಂಬ ವಿದ್ಯುತ್ ಉಪಕರಣಗಳನ್ನು ಜೋಡಿಸುವುದರಿಂದ ಏನಾಗ್ತದೆ, ಓವರ್ಲೋಡ್ ಆಗ್ತದೆ. ಆದ ಕಾರಣ ತಿಳ್ಕೊಳ್ಳಿ, ಒಂದು ಸಿಂಗಲ್ ಸಾಕೆಟಿಗೆ ಏನು ಮಾಡಬಾರ್ದು, ನೀವು ಅನೇಕ ವಿದ್ಯುತ್ ಉಪಕರಣಗಳನ್ನು ಜೋಡಿಸಬಾರ್ದು. ಇದರಿಂದ ಕೂಡ ಏನಾಗ್ತದೆ, ಓವರ್ಲೋಡ್ ಆಗ್ತದೆ. ಇನ್ನು ಈ ಮಂಡಲದಲ್ಲಿ ಎರಡು ರೀತಿಯ ಮಂಡಲಗಳಿದೆ. ಒಂದು 15 ಆಂಪಿಯರ್ ಮಂಡಲ ಅಂತೇಳಿ, 15 ಆಂಪಿಯರ್ ಮಂಡಲ ಅಂದರೆ ಏನು, ಆ ಮಂಡಲದಲ್ಲಿ 15 ಆಂಪಿಯರ್ ವಿದ್ಯುತ್ ಹರಿಯುವಾಗಿ ಮಾಡಿರ್ತಾರೆ. ಇನ್ನೊಂದು ಮಂಡಲ ಇರುತ್ತೆ ಗ್ರಹ ಮಂಡಲದಲ್ಲಿ, 5 ಆಂಪಿಯರ್ ಮಂಡಲ ಅಂತೇಳಿ. 5 ಆಂಪಿಯರ್ ಮಂಡಲ ಅಂದರೆ ಅದರಲ್ಲಿ ವಿದ್ಯುತ್ ಪ್ರವಾಹ ಎಷ್ಟಿರುವಂಥದ್ದು, 5 ಆಂಪಿಯರ್. ಇದು ಹೆಚ್ಚು ವಿದ್ಯುತ್ ಪ್ರವಾಹ, ಇದು ಕಡಿಮೆ. ಇಂತಹ ಮಂಡಲಗಳನ್ನು ಮಾಡಿರ್ತಾರೆ. ನೀವು ಪವರ್ ಪಾಯಿಂಟ್ ಅಂತ ಹೇಳಿರ್ಬೋದು, ಅದೇ 15 ಆಂಪಿಯರ್ ಮಂಡಲ. ಇನ್ನೊಂದೇನು, 5 ಆಂಪಿಯರ್ ಸಾಮಾನ್ಯವಾದಂತಹ ಒಂದು ಪಾಯಿಂಟ್ ಇರೋದಕ್ಕೆ 5 ಆಂಪಿಯರ್ನ ವಿದ್ಯುತ್ ಪ್ರವಾಹದರಲ್ಲಿ ಹರಿತಾ ಇರ್ತದೆ. ಯಾಕೆಗೋಸ್ಕರ 15 ಆಂಪಿಯರ್ ಮಂಡಲ, ಈ ಪವರ್ ಪಾಯಿಂಟ್ಗಳು ಯಾವುದಕ್ಕೆ ಬೇಕಾಗ್ತದೆ ಅಂತ ಹೇಳಿದರೆ, ಫ್ರಿಡ್ಜ್ಗಳಿಗೆ, ಹೀಟರ್ಗಳಿಗೆ, ಮೈಕ್ರೋ ಓವೆನ್ಗಳಿಗೆ, ಇಸ್ತ್ರಿ ಪೆಟ್ಟಿಗೆಗೆಲ್ಲ ಯಾವುದರ ಅವಶ್ಯಕತೆ ಇದೆ, ಆ 15 ಆಂಪಿಯರ್ ವಿದ್ಯುತ್ ಪ್ರವಾಹ ಇರುವಂತಹ ಮಂಡಲ, ಅದೇ ಪಾಯಿಂಟಲ್ಲಿ ನೀವೇನು ಮಾಡಬೇಕಾಗ್ತದೆ, ಇಸ್ತ್ರಿ ಪೆಟ್ಟಿಗೆಯನ್ನು ಬಳಸಬೇಕಾಗ್ತದೆ. ಇನ್ನೊಂದು ಮಂಡಲ ಯಾವುದು ಅಂತ ಹೇಳಿದರೆ, 5 ಆಂಪಿಯರ್ ವಿದ್ಯುತ್ ಪ್ರವಾಹ ಇರುವಂತಹ ಮಂಡಲ. ಇದು ಯಾವುದಕ್ಕೋಸ್ಕರ, ನಮ್ಮ ಮನೆಯಲ್ಲಿ ನಾವು ಉಪಯೋಗಿಸುವಂಥ ಬಲ್ಬುಗಳಿರ್ಬೋದು, ಬೇರೆ ಬೇರೆ ಬಲ್ಬುಗಳಿರ್ಬೋದು, ಆನಂತರ ಟ್ಯೂಬ್ಲೈಟ್ಗಳಿರ್ಬೋದು, ಅವುಗಳಿಗೆಲ್ಲ ಅಥವಾ ಫ್ಯಾನ್ಗಳಿರ್ಬೋದು, ಅದಕ್ಕೆಲ್ಲ ಯಾವ ಮಂಡಲದ ಅವಶ್ಯಕತೆ ಇದೆ, 5 ಆಂಪಿಯರ್ ವಿದ್ಯುತ್ ಪ್ರವಾಹದ ಮಂಡಲ ಇದೆ. ಹಾಗಾದರೆ ನಾವು ಇವತ್ತಿನ ತರಗತಿಯಲ್ಲಿ ಗೃಹ ಬಳಕೆಯಲ್ಲಿ ಯಾವ ರೀತಿಯಾಗಿ ವಿದ್ಯುತ್ ಮಂಡಲ ಬಳಸ್ತೇವೆ, ಯಾವ ರೀತಿ ಅದು ಇದೆ, ಅದರ ಒಂದು ರಚನೆಯನ್ನು ನಾವು ಸ್ವಲ್ಪ ಮಟ್ಟಿಗೆ ನಾವು ತಿಳ್ಕೊಂಡಿದ್ದೇವೆ. ಈಗ ಕೆಲವು ಪ್ರಶ್ನೆಗಳನ್ನು ಬರ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಕ್ವೆಶನ್. ಒಂದನೆಯದು, ಓವರ್ಲೋಡ್ ಉಂಟಾಗಲು ಕಾರಣಗಳೇನು, ಫ್ಯೂಸ್ನ ಕಾರ್ಯಗಳೇನು, ಭೂಸಂಪರ್ಕ ತಂತಿಯ ಕಾರ್ಯಗಳೇನು. ಇನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 167ರಲ್ಲಿ ಅಭ್ಯಾಸ ಇದೆ, ಅದರಲ್ಲಿ 1 ರಿಂದ 18 ಕ್ವೆಶ್ಚನ್ಗಳಿದೆ. ಅದಕ್ಕೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ನಿಮ್ಮ ನೋಟ್ಸಲ್ಲಿ ಬರೀಬೇಕು. ಸಾಯಿರಾಮ್.